हेलो फ्रेंड्स, वेलकम बैक टू माय चैनल कविताज कुक हाउस। फ्रेंड्स, इवतना रेसिपी नानु स्ट्रीट साइडली ना तीन पाव भाजी रेसिपी ना मनल सिंपल हेगं तोर्सकोड़ता सेम स्ट्रीट साइड टेस्टे बरते। बनी वीडियो स्टार्ट माड़ा। फ्रेंड्स, नानी नन हर इो वेजिटेबल कटमकीन जन के नानती सो इशु वेजिटेबल साकु। नानी वो आलूगड्डे, अर्ध बीट्रूट, स्वल्प हसी बटानी, क्यारेट मत्ते बीन्स कटमकी चेन्नागी वाश कुकर हाकि नानू विजिल्स अथवा नालक विजिल्स बरसकोळ्ळि अथवा होरगडे बॉयल अदु कूड ओके। कुकर हाकिद्रे बेगने आगोगुत्ते अदक्कोस्कर नालक विजल साकु। ननिल्लि नालक विजल कूगिस्कोंडु ओंदु स्मैशर सहायदिंद एल्लानु स्मैश माड्कोता इद्दीनि इवागलेने। सो बेगने आगोगुत्ते, 15 मिनिट्स अल्लि नीवु पावजी रेडी माड्तीरा। स्मैशर इरलिल्ल अंद्रे ओंदु स्पैचुला तगोंडु ई तर पूर्ति स्मैश माड्कोळ्ळि। इदन्न मिक्सी हाकोक होगबारदु, पाव भाजी टेस्ट बरल्ल। इदे तर स्मैश माड्कोळ्ळि। इवग भाजी माड़ोके वन स्पून एण्णे मत्ते वन अर्ध स्पून बेण्णेन यूज माड्ता इदीनि। एण्णे स्वल्प काद नंतर स्वल्प सासिवे मत्ते वन स्वल्प जीरिगेन हाकोबेकु। वन स्वल्प वैड पैन तगोळ्ळि, अंद्रे निमगे स्मैश माड्कोके ईजी आगुत्ते। अदाद्मेले वन हसी मेणसिनकायिन कट माडि ಇಟ್ಕೊಂಡಿರೋದು ಹಾಕ್ತಾ ಇದೀನಿ। ಆಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನ ಕೂಡ ಸೇರಿಸ್ಕೊತಾ ಇದೀನಿ। ನಾನು ಇಲ್ಲಿ ಗ್ಲಾಸ್ ಅಲ್ಲಿ ನೀರು ಇಟ್ಕೊಂಡಿದ್ದೀನಲ್ಲ, ಅಲ್ಲಿ ಅದು ಕುಕ್ಕರ್ ಅಲ್ಲಿ ನಾನು ವೆಜಿಟೇಬಲ್ಸ್ ಬಾಯಿಲ್ ಮಾಡ್ಕೊಂಡಲ್ಲ ಆ ನೀರು, ಅದನ್ನ ವೇಸ್ಟ್ ಮಾಡೋಕೆ ಹೋಗಬೇಡಿ। ಇವಾಗ ಮಾಡುವಾಗನೇ ನಾವು ಯೂಸ್ ಮಾಡ್ತೀವಿ। ಈರುಳ್ಳಿ ಸ್ವಲ್ಪ ಬೆಂದ ನಂತರ ಒಂದು ಟೊಮ್ಯಾಟೋನ ಆಡ್ ಮಾಡ್ಕೊಂಡು ಸ್ವಲ್ಪ ಅರಶಿನ ಪುಡಿ ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದೀನಿ। आमले इवागलेने वन टेबल स्पून अष्टु पाव भाजी मसाला यूज माड्कोता इदीनि। नीवु याव ब्रांड आदरू यूज माड्कोबहुदु। इदान मेले ओंद स्वल्प कैयाड्स्कोंडु ओंदु काल टेबल स्पून शुगर आड माड्कोबेकु मत्ते वन टेबल स्पून अथवा रुचिगे तक्कष्टु उप्पन्न सेरिस्कोळ्ळि। इष्टु सेरिस्कोंडु टोमेटो फुल स्मैश आगोवरेगू नीवु बाडिस्कोंड मेले वेजिटेबल्स एला स्मैश माडिकोंडिर्तीवल्ल अदन्न कूड इदक्केने सेरिस्कोळ्ळि। सेरिस्कोंडु मत्ते अदे स्मैशर सहायदिंद नीवु एल्लानु स्मैश माड्कोबेकु। अंद्रे एनागुत्ते, वेजिटेबल्स अल्लि एल्ल मसाले एल्ल होंदिकोंबिडुत्ते। अदक्कोस्कर नोड्ता इरबहुदु नानेल्ल ईरुळ्ळि टोमेटो एल्ल मसाले हाकिद मेले मत्ते स्मैश माड्कोता इदीनि। अदक्केने नानु फस्टे हेळिद्दु निमगे ಒಂದು ವೈಟ್ ಕಡಾಯಿ, ಅಂದ್ರೆ ಅಗಲ ಪಾತ್ರೆ ಇರೋ ಕಡಾಯಿ ತಗೊಂಡ್ರೆ ನಿಮಗೆ ಸ್ಮ್ಯಾಶ್ ಮಾಡೋಕೆ ತುಂಬಾನೇ ಈಜಿ ಆಗುತ್ತೆ। ಇವ ನೋಡ್ತಾ ಇರಬಹುದು ಫುಲ್ ಸ್ಮ್ಯಾಶ್ ಆಯ್ತು। ಮಿಕ್ಸಿ ಮಾಡ್ಕೊಂಡ್ರೆ ಈ ಟೇಸ್ಟ್ ಬರಲ್ಲ, ಅದಕ್ಕೋಸ್ಕರ ಸ್ಮ್ಯಾಶ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ। ಈ ಟೈಮ್ ಅಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ನಾನು ಕ್ರಶ್ ಮಾಡಿ ಇದಕ್ಕೇನೆ ಸೇರಿಸ್ಕೊತಾ ಇದೀನಿ। ಮತ್ತೆ ಅದೇ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ। ಸೋ ಇಷ್ಟ ಆದಮೇಲೆ ಇನ್ನೊಂದು ಟೇಬಲ್ ಸ್ಪೂನ್, ಟೋಟಲ್ 2 ಟೇಬಲ್ ಸ್ಪೂನ್ ನಾನು ಪಾವ್ ಭಾಜಿ ಮಸಾಲ ಯೂಸ್ ಮಾಡ್ತಾ ಇದೀನಿ। ಫಸ್ಟ್ 1 ಟೇಬಲ್ ಸ್ಪೂನ್ ಮತ್ತೆ ಎಲ್ಲ ಸ್ಮ್ಯಾಶ್ ಆದಮೇಲೆ ಇನ್ನೊಂದು ಟೇಬಲ್ ಸ್ಪೂನ್ ಇಷ್ಟು ಹಾಕೊಂಡು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ। ನೀವು ನೀವು ಎಷ್ಟು ಸ್ಮ್ಯಾಶ್ ಮಾಡ್ತೀರಾ ಅಷ್ಟು ಪಾವ್ ಭಾಜಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ। ನೋಡ್ತಾ ಇರಬಹುದು ಆ ಕಲರ್ ನಿಮಗೆ ಇವಾಗ ಸಿಗ್ತಾ ಇದೆ। ಕುಕ್ಕರ್ ಅಲ್ಲಿ ಒಂದು ಸ್ವಲ್ಪ ನೀರು ಏನು ತಗದಿಟ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸ್ ಬಾಯಿಲ್ ಮಾಡಿರೋದು, ಅದನ್ನೇ ಇದಕ್ಕೆ ಯೂಸ್ ಮಾಡಿ, ಅದನ್ನು ವೇಸ್ಟ್ ಮಾಡೋಕೆ ಹೋಗಬೇಡಿ। ಇವಾಗ ನಾನು ಸ್ಮ್ಯಾಶ್ ಎಲ್ಲ ಮಾಡಿದ್ದಾಯಿತು, ಸ್ಮ್ಯಾಶರ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ।
ಇವಾಗ ಒಂದು 3-4 minutes ಹೀಗೇ ಕುದಿಯೋಕೆ ಬಿಟ್ಬಿಡಿ. ಕನ್ಸಿಸ್ಟೆನ್ಸಿ ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳ್ಳಗೆ ಸಾಂಬಾರ್ ಟೈಪು ಇರಬಾರ್ದು. ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿ ಇರಬೇಕು ಪಾವ್ ಭಾಜಿ ಅಂದ್ರೇ ಅದರ ಟೇಸ್ಟು ಮತ್ತು ನಮಗೆ ಪಾವ್ ಜೊತೆ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಟೈಮಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಖಾರ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಒಂದು 3-4 minutes ಅಷ್ಟೇ, ಯಾಕಂದರೆ ಬಾಯ್ಲ್ ಆಗಿರೋ ವೆಜಿಟೇಬಲ್ಸ್ ಇದೆ, ಕೈ ಆಡಿಸ್ಕೊಂಡಿದ್ದೀವಿ, ಎಲ್ಲ ಮಸಾಲೆ ಜಾಸ್ತಿ ಕುದಿಯೋಕೆ ಬಿಡಬೇಡಿ. ಒಂದು 3-4 minutes ಕುದ್ದಮೇಲೆ ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೋಬೋದು. ಇವಾಗ ಭಾಜಿ ರೆಡಿ ಆಯಿತು, ಇವಾಗ ಪಾವ್ ರೆಡಿ ಮಾಡ್ಕೊಳ್ಳೋಣ. ಸಾಫ್ಟ್ ಆಗಿರೋ ಪಾವ್ ತೊಗೊಳ್ಳಿ, ಅಂದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ಈ ಥರ ಮಿಡಲ್ ಒಂದು ನೈಫ್ ಸಹಾಯದಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಿರೋ ಪಾವ್ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಒಂದು ತವನ ಬಿಸಿ ಮಾಡಿಕೊಂಡು ಕಟ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಸವರ್ಕೊಳ್ಳಿ. ಬೆಣ್ಣೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ನೀವು ತುಪ್ಪನ ಸೇರಿಸ್ಕೊಳ್ಳಿ. ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೋಬೇಕು ತವ ಮೇಲೆ. ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಕಡೆ ರೋಸ್ಟ್ ಆದಮೇಲೆ ಇನ್ನೊಂದು ಕಡೆ, ಜಾಸ್ತಿ ಡಾರ್ಕ್ ಬ್ರೌನ್ ಕೂಡ ಮಾಡ್ಕೋಬೇಡಿ, 1-2 minutes ಆದರೆ ಸಾಕು. ಇವಾಗ ಉಲ್ಟಾ ತಿರುಗಿಸ್ಬಿಟ್ಟು ಈ ಸೈಡು ಸ್ವಲ್ಪ ಗ್ರೇವಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಮ್ಮ ಪಾವ್ ಕೂಡ ರೆಡಿ ಆಯಿತು. ಓವರಾಲ್ ಒಂದು 20 minutes ನೀವು ಪಾವ್ ಭಾಜಿ ರೆಡಿ ಮಾಡ್ಕೊಂಬಿಡ್ತೀರಾ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಥವಾ ಸ್ಯಾಟರ್ಡೇ ಸಂಡೇ ಅಂದರೆ ವೀಕೆಂಡ್ಸಲ್ಲಿ ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ರೆಡಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬೀಟ್ರೂಟ್ ಯೂಸ್ ಮಾಡೋದ್ರಿಂದ ನಿಮಗೆ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮ ಪಾವ್ ಭಾಜಿ ರೆಡಿ ಟು ಟೇಸ್ಟ್, ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗೋದು 100% ಶ್ಯೂರ್. ನಾವು ಹೊರಗಡೆ ಸ್ಟ್ರೀಟ್ ಸೈಡ್ ತಿನ್ನೋ ಬದಲು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡಿಕೊಂಡು ಮನೆಯವ್ರಿಗೆಲ್ಲ ಸರ್ವ್ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಸಿಗ್ತೀನಿ ನನ್ನ ಮುಂದಿನ ವೀಡಿಯೋಲಿ ಒಂದು ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. Thank you.